बंद के दिन कोलार तालूकिन पोलिस व्यवस्था बदलावणे तरुवुदागि हेळिद्द इवरु मोदल हेज्जेयंते ट्राफिक टफ रूल्स अन्नु जारिगे माडिद्दारे जोतेगे जनरिगे ट्राफिक रूल्स बग्गे अरिविगे बरुवंते माडिद्दारे ಮೊದಲ ಬಾರಿಗೆ ಜಿಲ್ಲೆಯಲ್ಲಿ ಜಿಲ್ಲೆಗೆ ಬಂದಿದ್ದೇನೆ ನನ್ನ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಕರೆದು ಅದು ಎಷ್ಟೇ ಒತ್ತಡ ಬರಲಿ ಏನೇ ಬರಲಿ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ ಟ್ರಾಫಿಕ್ ವ್ಯವಸ್ಥೆ ಶಿಸ್ತುಬದ್ಧವಾಗಿದೆ ಅನ್ನೋದು ಕೆಲವರ ಅಭಿಪ್ರಾಯ ಒಂದು ಕಡೆ ರೋಡ್ಗಳು ಹದಗೆಟ್ಟಿವೆ ಇನ್ನೊಂದು ಕಡೆ ಯಥೇಚ್ಛ ಧೂಳು ಇದರ ನಡುವೆಯೂ ಸಹ ಶಿಸ್ತುಬದ್ಧವಾಗಿ ಸಂಚಾರಿ ವ್ಯವಸ್ಥೆ ಅಭಿವೃದ್ಧಿಯಾಗಿದೆ ಅನ್ನೋದು ಅದ್ಭುತವಾಗಿದೆ ಇದರ ಬಗ್ಗೆ ಸಾರ್ವಜನಿಕರನ್ನೇ ಕೇಳೋಣ ಬನ್ನಿ ಈಗ ಬಂದಿರತಕ್ಕಂತ ಎಸ್ಪಿ ಸಾಹೇಬರು ಜನರ ಅನುಕೂಲಕ್ಕೋಸ್ಕರ ಒಳ್ಳೆ ಎಲ್ಲ ರೂಲ್ಸ್ ಅನ್ನೆಲ್ಲ ಮಾಡಿದ್ದಾರೆ ಮತ್ತೆ ಪೊಲೀಸ್ ಅವರನ್ನು ಅದನ್ನ ಚೆನ್ನಾಗಿ ಎಲ್ಲರಿಗೂ ಜನರಿಗೆ ಮನದಟ್ಟಾಗುವಂಗೆ ಅವರು ಪ್ರತಿಯೊಂದನ್ನ ಅನುಭವ ಇದು ಮಾಡ್ತಾ ಇದ್ದಾರೆ ಮೊದಲಿಗೆ ಫೈನ್ ಹಾಕೋದು ಮತ್ತೆ ಅವರನ್ನ ಇದು ಮಾಡೋದು ಇತ್ತು ಈಗ ಆ ಫೈನ್ ಏನು ಹಾಕ್ದಿರಾ ಜನರಿಗೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಥರ ಅವರಿಗೆ ವಾರ್ನಿಂಗ್ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಬಂದಿರತಕ್ಕಂಥ ಪ್ರಾಬ್ಲಮ್ ಮೈನ್ ಏನಂದರೆ ರೋಡ್ಗಳು ಭಾಳ ಚಿಕ್ಕದಿರೋದ್ರಿಂದ ಒನ್ ವೇ ಮಾಡಿದರೆ ಟೂ ವೀಲರ್ಸ್ ಅವರು ಓಡಾಡೋದಕ್ಕೆ ಭಾಳ ತೊಂದರೆ ಆಗುತ್ತೆ ಟೂ ವೀಲರ್ಸ್ ಅವರಿಗೆ ಒನ್ ವೇ ಮಾಡೋ ಬದಲು ಟೂ ವೇ ಮಾಡಿ ತ್ರೀ ವೀಲರ್ಸು ಫೋರ್ ವೀಲರ್ಸನ್ನು ಟೂ ವೇ ಒನ್ ವೇ ಮಾಡಿದ್ರೆ ಒಳ್ಳೆಯದು ಮತ್ತು ಎಲ್ರಿಗೂ ಅನುಕೂಲ ಆಗುತ್ತೆ ಚೆನ್ನಾಗಿದೆ ಪಾಲನೆ ಮಾಡ್ತಾ ಇದ್ದಾರೆ ಎಲ್ಲರೂ ಪಾಲನೆ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ತೊಂದರೆ ಏನಿಲ್ಲ ಆರಾಮಾಗಿದೆ ಇದೇ ಥರ ಪಾಲನೆ ಮಾಡ್ಕೊಂಡೋದ್ರೆ ಯಾವ ಜಾಮು ಆಗೋದಿಲ್ಲ ಏನೂ ಆಗೋದಿಲ್ಲ ಸರ್ ಈಗ ಜನ ಎರಡೂ ವೇನಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ರು ಒನ್ ವೇನಲ್ಲಿ ರೂಲ್ಸ್ ಇದ್ರು ಸಹ ರೂಲ್ಸ್ ಬ್ರೇಕ್ ಮಾಡಿ ಎರಡೂ ವೇನಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ರು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಇಲ್ಲ ಆವಾಗ ಎದ್ದವತ್ತದ್ದು ನಿಲ್ಲಿಸ್ತಾ ಇದ್ರು ಅದು ತಪ್ಪದು ಪೊಲೀಸ್ನವರು ಹೇಳ್ತಾ ಇದ್ರು ಎಷ್ಟು ಹೇಳಿದ್ರೂ ಕೇಳ್ತಾ ಇರಲಿಲ್ಲ ಈಗ ಸ್ವಲ್ಪ ಚಿತ್ತಾಗಿ ಕ್ರಮ ತಗೊಳ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲ ಒಂದೇ ಸೈಡ್ ಆಗ್ತಾ ಇದ್ದಾರೆ ಯಾವ ಟ್ರಾಫಿಕ್ಕು ಜಾಮ್ ಆಗ್ತಾ ಇಲ್ಲ ಅವರಷ್ಟು ಅವ್ರ ಗಾಡಿಗಳು ಹೋಗ್ತಾವೆ ಬರ್ತಾ ಇದೆ ತೊಂದರೆ ಇಲ್ಲ ನಾವು 1987 ಇಸ್ವಿಯಿಂದ ಆಟೋ ರಿಕ್ಷಾ ಚಾಲನೆ ಮಾಡ್ತಾಯಿದ್ದೀನಿ ಇದುವರೆಗೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಟ್ರಾಫಿಕ್ ಬಗ್ಗೆ ಸಂಬಂಧಪಟ್ಟವರು ಅಧಿಕಾರಿಗಳು ಬಂದವರು ಅಂದರೆ ಅಣ್ಣಯ್ಯ ಎರಡನೇದು ನಮ್ಮ ಎಸ್ ಪಿ ಸಾಹೇಬರು ದೇವರಾಜ್ ಸರ್ರು ಬಂದ ಮೇಲೆ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಹದಗಟ್ಟಿರೋದನ್ನೆಲ್ಲ ಕ್ರಮಬದ್ಧವಾಗಿ ಎಲ್ಲ ಫಾಲೋಅಪ್ ಮಾಡೋಕ್ಕೆ ಒಂದು ಒಳ್ಳೆ ನಿರ್ಧಾರ ತಗೊಂಡು ಒಳ್ಳೆ ಇದು ಮಾಡಿ ಫಾಲೋಅಪ್ ಮಾಡ್ತಾ ಇದ್ದಾರೆ ಅವರಿಂದ ನನಗೊಂದು ಹ್ಯಾಂಡ್ ಸಮ್ ಹೇಳ್ತೀವಿ ಹೇಳೋಕ್ಕೆ ಇಷ್ಟಪಡ್ತೀನಮ್ಮ ಕೋಲಾರ ನಗರದಲ್ಲಿ ಹೇಳಬೇಕಂದ್ರೆ ರಸ್ತೆ ತುಂಬ ಹದಗೆಟ್ಟಿತ್ತು ಹಾಗೂ ಟ್ರಾಫಿಕ್ಕು ಹೆಂಗಂದ್ರೆ ಹಿಂಗೆ ಜಾರಿಯಾಗಿತ್ತು ಜನಗಳು ಫಾಲೋ ಮಾಡ್ತಾ ಇರಲಿಲ್ಲ ಸೊ ಇವಾಗ ಎಲ್ಲನೂ ಒಂದು ವ್ಯವಸ್ಥಿತ ಮಾಡಿದ್ಮೇಲೆ ಒಂದು ಉದ್ದೇಶಪೂರ್ವಕವಾಗಿ ಮಾಡಿದ್ಮೇಲೆ ಒಂದು ತಾಬಂದಿಗೆ ಬಂದಿದೆ ಹಂಗೆ ಹೇಳಬೇಕಂದ್ರೆ ಆದ್ದರಿಂದ ಇವಾಗ ಎಷ್ಟೋ ಅನುಕೂಲ ಆಗಿದೆ ಬರೋರಿಗೆ ಹೋಗೋರಿಗೆ ಯಾವುದೇ ರೀತಿ ತೊಂದರೆ ಆಗ್ತಾಯಿಲ್ಲ ನಮ್ಮ ಎಸ್ ಪಿ ಸಾಹೇಬರಾಗಲಿ ನಮ್ಮ ಇನ್ಸ್ಪೆಕ್ಟರ್ ಆಗಲಿ ಇದಕ್ಕೆ ತುಂಬ ಕಾಳಜಿ ವಹಿಸಿ ಸಾರ್ವಜನಿಕರಿಗೋಸ್ಕರ ತುಂಬಾ ಗಮನ ಕೊಟ್ಟು ಅದನ್ನು ಉತ್ಸಾಹಗಳಾಗಿ ಮಾಡಿದ್ದಾರೆ ಇಂಥ ಅಧಿಕಾರಿಗಳು ನಮ್ಮ ಕೋಲಾರ ಜಿಲ್ಲೆಗೆ ಬೇಕೇ ಬೇಕು ಕೋಲಾರ ಜಿಲ್ಲೆ ಮುಂದುವರಿಯಲಿ ಅನ್ನೋ ಕಾರಣ ಇಂಥ ಅಧಿಕಾರಿಗಳು ಇಲ್ದಿರ ಆಗಿದೆ ಆದ್ದರಿಂದ ದಯವಿಟ್ಟು ಇಂಥ ಅಧಿಕಾರಿಗಳು ಬರಬೇಕು ಈ ಥರ ಉತ್ಸಾಹ ಅಧಿಕಾರಿಗಳು ಬಂದರೆ ನಮ್ಮ ಜನತೆಗೂ ಒಳ್ಳೆಯದು ನಮ್ಮ ಸಾರ್ವಜನಿಕರಿಗೂ ಒಳ್ಳೆಯದು ನಮ್ಮ ನಗರಕ್ಕೂ ಒಳ್ಳೆಯದು ಅಭಿವೃದ್ಧಿ ಕಾರ್ಯಗಳಿಗೂ ಒಳ್ಳೆಯದು ಅಂತ ಹೇಳ್ತೀನಿ ಈ ಸಮಯದಲ್ಲಿ
ಮತ್ತು ಇವರು ಅಣ್ಣ ಅವ್ರು ಬಂದ ಮೇಲೆ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ನಮಗೆ ಕೋಲಾರ ಇದಕ್ಕೆ ಟ್ರಾಫಿಕ್ ಇದಕ್ಕೆ ಆಲ್ಟರ್ನೇಟ್ ರೋಡ್ಸ್ ಇಲ್ಲ. ಅವ್ರು ಮಾಡ್ತಾ ಇದ್ದಾರೆ ಒಳ್ಳೆಯದು, ಎಲ್ಲರಿಗೂ ಅನುಕೂಲ ಆಗುತ್ತೆ. ಆದರೆ ಏನಿದೆ ಆಲ್ಟರ್ನೇಟ್ ರೋಡ್ಸ್ ಇಲ್ಲ, ಅದಕ್ಕೆ ಇಲ್ಲಿ ಇಲ್ಲಿ ನಿಲ್ಲಿಸ್ತಾರೆ. ಆಮೇಲೆ ಇಲ್ಲಿ ಸ್ವೀಟ್ ಅಂಗಡಿ ಪಕ್ಕದಲ್ಲಿ ಇದೆ, ಮುಂದಗಡೆ ಇದೆಲ್ಲ ಶ್ರೀನಿವಾಸ ಸ್ವೀಟ್ ಸ್ಟೋರ್ ಮುಂದಗಡೆ, ಅಲ್ಲಿ ಅಲ್ಲಿಂದ ಅಲ್ಲಿವರೆಗೂ ಒನ್ ವೇ ಮಾಡಿದ್ದಾರೆ. ನಮಗೆ ಒನ್ ವೇ ಮಾಡಿರೋದಕ್ಕೋಸ್ಕರನಿಂದ ನಮಗೆ ಬಿಸ್ನೆಸ್ ವಿಪರೀತ ಡಲ್ ಆಗಿಬಿಟ್ಟಿದೆ ನಮಗೆ ಬಿಸ್ನೆಸ್ಸು. ಅದಕ್ಕೆ ಸ್ವಲ್ಪ ಆಲ್ಟರ್ನೇಟ್ ರೇಟ್ ನೋಡಿಸಿ ಅದು ಒನ್ ವೇ ಸ್ವಲ್ಪ ಕ್ಯಾನ್ಸಲ್ ಮಾಡಿದರೆ ಒಳ್ಳೇದು ಅನ್ನಿಸ್ತಾ ಇದೆ ನಮ್ಮನ್ನು. ಮುಂದೆಗಿನ್ನ ತುಂಬ ಚೆನ್ನಾಗಿದೆ ಮೇಡಮ್ನವ್ರೆ. ಒನ್ ವೇ ಮಾಡೋಕ್ಕೆ ಮುಂಚೆ ಜನ ಓಡಾಟ ಜಾಸ್ತಿ ಇತ್ತು, ಈಗ ಜನ ಜಾಸ್ತಿ ಓಡಾಡ್ತಾ ಇದ್ರು ಟ್ರಾಫಿಕ್ ಆಗ್ತಾಯಿಲ್ಲ. ಮುಂಚೆ ಟ್ರಾಫಿಕ್ ಜಾಸ್ತಿ ಆಗ್ತಾಯಿತ್ತು, ನಮ್ಮಂದವ್ರಿಗೆ ತೊಂದರೆನೇ ಆಗ್ತಾಯಿತ್ತು. ಜನ ಹೆಂಗಂದ್ರೆ ಗಾಡಿ ನಿಲ್ಲಿಸೋರು ಇವಾಗ ಒಂದೇ ಕಡೆ ನಿಲ್ಲಿಸ್ತಾ ಇದ್ದಾರೆ, ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ. ಅದರಿಂದ ಭಾಳ ಅನುಕೂಲನಾಗಿದೆ. ಅದರಲ್ಲಿ ಸಣ್ಣ ವಿಷಯ ಏನಂದರೆ ನಮ್ಮಂಥ ಅಂಗಡಿಗಳವ್ರಿಗೆ ಸ್ವಲ್ಪ ತೊಂದರೆನೂ ಆಗಿದೆ, ವ್ಯಾಪಾರಕ್ಕೆ ಸ್ವಲ್ಪ ಕಡಿಮೆನೂ ಆಗಿದೆ. ಬಟ್ ಅಲ್ಲಿಂದ ಇಲ್ಲಿವರೆಗೂ ಬಿಡ್ಬೋದು, ಬಿಡ್ತಾ ಇಲ್ಲ. ಎಂ ಜಿ ರೋಡ್ ಒನ್ ವೇ ಮಾಡಿದ್ದಾರೆ, ಮಾಡ್ಬೋದು. ಇದು ಸಣ್ಣ ರೋಡು, ಸಣ್ಣ ರೋಡಲ್ಲಿ ಒನ್ ವೇ ಮಾಡಿದ್ದಾರೆ, ಅದನ್ನೊಂಚೂರು ಬಿಡುಗಡೆ ಮಾಡಿಕೊಟ್ರೆ ಮಾಡ್ಬೋದು. ಎಲ್ಲ ರೋಡಲ್ಲಿ ಒನ್ ವೇ ಮಾಡಬೇಕಾದ್ರೆ ಅವಶ್ಯಕತೆ ಇಲ್ಲ, ಕೆಲವು ರೋಡ್ಗಳನ್ನು ಬಿಟ್ಟು ಮಾಡ್ಬೋದು. ಅದನ್ನು ಎಸ್ ಪಿ ಸಾಹೇಬರಾಗಲಿ ಡಿ ಸಿ ಸಾಹೇಬರಾಗಲಿ ಅವ್ರು ತಿಳ್ಕೊಂಡು ಅದನ್ನು ಬಿಟ್ಟು ಮಿಕ್ಕ ರೋಡ್ಗಳು ಮಾಡಿದ್ರೆ ಚೆನ್ನಾಗಿರುತ್ತೆ. ಖಂಡಿತ ಮೇಡಮ್, ಈ ನಡುವೆ ತುಂಬಾ ಚೆನ್ನಾಗಿ ಟ್ರಾಫಿಕ್ ರೂಲ್ಸ್ನ ಪಾಲಿಸ್ತಾ ಇದ್ದಾರೆ. ಯಾಕಂದರೆ ಇದು ನಮ್ಮ ಅಧಿಕಾರಿಗಳು ನಮ್ಮ ಸ್ವಂತ ಜಿಲ್ಲೆಯವರಾದ ಎಸ್ ಪಿ ದೇವರಾಜ್ ಅವರು ಬಂದಾಗಿಂದ ತುಂಬಾ ಚೇಂಜಸ್ ಆಗಿದೆ ಕೋಲಾರಲ್ಲಿ. ಕೋಲಾರಿನ ಪೊಲೀಸ್ ಆಗಲಿ, ಡೌನ್ ದ ಲೈನ್ ಟ್ರಾಫಿಕ್ ಡಿಪಾರ್ಟ್ಮೆಂಟು ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ ಪೊಲೀಸ್ ಸ್ಟಾಫ್ ಆಗಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಕೋಲಾರಲ್ಲಿ ಅದೇ ಥರ ಬದಲಾವಣೆಗಳು ಕಾಣ್ತಾ ಇದೆ. ಅವರ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಒಳ್ಳೆಯ ವ್ಯಕ್ತಿ ಆ್ಯಂಡ್ ತುಂಬ ಶಿಸ್ತನ್ನ ಮೇಂಟೈನ್ ಮಾಡ್ತಾರೆ. ವರ್ಕ್ ಡಿಸಿಪ್ಲಿನ್ ಆಗಲಿ, ಕೆಲಸ ಮಾಡಿಸೋ ವಿಧಾನ ಆಗಲಿ, ನಮ್ಮ ಸ್ವಂತ ಜಿಲ್ಲೆಯವರಾದ್ರಿಂದ ನಮಗೂ ತುಂಬಾ ಅವರ ಮೇಲೆ ಒಳ್ಳೆ ಒಪಿನಿಯನ್ ಇದೆ. ನಮ್ಮೂರಿಗೆ ಅಂಥ ಆಫೀಸರ್ಸ್ ತುಂಬ ರಿಕ್ವೈರ್ಮೆಂಟ್ ಇದೆ ಮೇಡಮ್. ಮೇಡಮ್, ಈ ನಡುವೆ ತುಂಬ ಒಳ್ಳೆಯದಾಗಿದೆ ಮೇಡಮ್. ಪೊಲೀಸ್ ಅವರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ, ಟ್ರಾಫಿಕ್ ಜಾಮ್ ಆಗ್ತಾಯಿಲ್ಲ. ನಮಗೆ ಅಲ್ಲಲ್ಲಿ ನಿಲ್ಲಿಸ್ಬಿಡ್ತಾಯಿದ್ರು, ಈ ನಡುವೆ ಯಾರು ಕರೆಕ್ಟಾಗಿ ರೂಲ್ಸ್ ಫಾಲೋ ಮಾಡ್ತಾಯಿದ್ದಾರೆ. ಟ್ರಾಫಿಕ್ ಮೇನ್ ಜಾಮ್ ಆಗ್ತಾಯಿಲ್ಲ, ರೋಡ್ ಕಟ್ಟಿಂಗ್ ಅವಶ್ಯಕತೆನೂ ಇಲ್ಲ. ಹಿಂಗಿದ್ರೆ ಒಳ್ಳೆ ಕೆಲಸ ಆಗ್ತಾಯಿದೆ ಮೇಡಮ್. ಸರ್, ಇತ್ತೀಚಿನ ದಿನಗಳಲ್ಲಿ ಯಾರು ಫಾಲೋ ಮಾಡ್ತಿಲ್ಲ ಅಂತ ತಲೆ ಸ್ವಲ್ಪ ಕೆಡ್ತಾ ಇತ್ತು. ಯಾಕೆಂದರೆ ಟ್ರಾಫಿಕ್ ಆಗ್ತಿತ್ತು, ಹೋಗೋ ಜಾಗಕ್ಕೆ ಕರೆಕ್ಟ್ ಟೈಮ್ಗೆ ರೀಚ್ ಆಗೋಕೆ ಆಗ್ತಿರ್ಲಿಲ್ಲ. ಈಗ ಎಲ್ಲ ರೂಲ್ಸ್ ಫಾಲೋ ಮಾಡ್ತಿದ್ದಾರೆ. ಈಗ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇಲ್ಲ ಮೇಡಮ್, ಈ ನಡುವೆ ಪರವಾಗಿಲ್ಲ, ಸ್ವಲ್ಪ ಮೊದಲು ಆ ಥರ ಇತ್ತು, ಈಗ ಏನು ತೊಂದರೆ ಇಲ್ಲ. ಆಟೋಗೆ ನಿಲ್ಸೋಕೆ ಬಿಡ್ತಾ ಇಲ್ಲ, ಮೇಂಟೈನ್ ಚೆನ್ನಾಗಿ ಮಾಡ್ತಾರೆ ಪೊಲೀಸವರು. ಹೌದು ಮೇಡಮ್, ನಾನು ಈಗ ಸುಮಾರು 40 ವರ್ಷದಿಂದ ಇದೇ ರಸ್ತೆಯಲ್ಲಿ ಇದ್ದೀನಿ. ಕೋಲಾರದಲ್ಲಿ ಹೆದ್ದಾಡಿದ್ದು ಆ ಕಡೆ ಅಂದರೆ ಆ ಕಡೆ ಗಾಡಿಗಳನ್ನ ನಿಲ್ಲಿಸ್ತಾ ಇದ್ರು. ಈಗ ದೇವರಾಜ್ ಸರ್ ಬಂದಮೇಲೆ ಅಂದರೆ ಅದಕ್ಕೆ ಮುಂಚೆಯಿಂದ ಸ್ಟಾರ್ಟ್ ಆಗಿ ಈಗ ತುಂಬ ಟ್ರಾಫಿಕ್ ರೂಲ್ಸು ತುಂಬ ಚೆನ್ನಾಗಿದೆ. ಜೊತೆಯಲ್ಲಿ ಜನನೂ ಸ್ವಲ್ಪ ಅವೇರ್ನೆಸ್ ಬಂದಿದೆ. ಪೊಲೀಸರು ತುಂಬ ಪಾಪ ಕಷ್ಟ ಬೀಳ್ತಾ ಇದ್ದಾರೆ. ಆದರೆ ಕೋಲಾರ ಜನಗಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ, ರಾಂಗು ನಿಲ್ಲಿಸ್ತಾರೆ ಇಲ್ಲಿ. ಏನಾದರೆ ಎಂ ಜಿ ರಸ್ತೆಯಲ್ಲಿ ಒಂದು ದಿವಸ ಪಾರ್ಕಿಂಗು, ಸೋಮವಾರ ಆ ಕಡೆ ನಿಲ್ಲಿಸ್ಬೇಕು, ಮಂಗಳವಾರ ಈ ಕಡೆ ನಿಲ್ಲಿಸ್ಬೇಕು, ಮತ್ತು ಬುಧವಾರ ಆ ಕಡೆ ನಿಲ್ಲಿಸಿ ಗುರುವಾರ ಈ ಕಡೆ ನಿಲ್ಲಿಸ್ಬೇಕು. ಎಲ್ಲ ಅಂಗಡಿಗಳ ಮುಂದೆ ಗಾಡಿಗಳು ನಿಲ್ಲಿಸ್ತಾರೆ, ಅದೆಲ್ಲ ತೊಂದರೆ ಇದೆ. ಸ್ವಲ್ಪ ದಿನದ ಮೇಲೆ ರೆಡಿ ಆಗ್ಬೋದು. 6 ತಿಂಗಳಲ್ಲಿ ಜನ ತಳ್ಕೊಂಡು ಎಲ್ಲ ಇದು ಮಾಡ್ತಾರೆ ಅನಿಸುತ್ತೆ ನನಗೆ ಗೊತ್ತಿದ್ದಂಗೆ. ಆದರೆ ಈ ಕೋಲಾರದಲ್ಲಿ ಸಂಚಾರ ತುಂಬ ಚೆನ್ನಾಗಿದೆ. ಮೇಡಮ್, ನಾವು 25 ವರ್ಷದಿಂದ ಆಟೋ ಓಡಿಸ್ತಾ ಇದ್ದಾರೆ. ಈಗ ಸುಮಾರು ಒಂದು 15-20 ದಿವಸದಿಂದ ಈ ಒನ್ ವೇಗಳು ಇದು ಮಾಡೋದ್ರಿಂದ ನಮಗೆ ಓಡೋಡೋಕ್ಕೆ ತುಂಬ ತೊಂದರೆ ಆಗ್ತಿಲ್ಲ. ಈಗ ಯಾರನ್ನ ಗರ್ಭಿಣಿ ಸ್ತ್ರೀನ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಆರಾಮಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒನ್ ವೇಗಳು ಪಾಲನೆ ಮಾಡೋದ್ರಿಂದ ಟ್ರಾಫಿಕ್ ಜಾಮ್ ಆಗೋಲ್ಲ, ಒಳ್ಳೆ ಸರ್ವಿಸ್ ಕೊಡ್ಬೋದು ಇವ್ರಿಗೆ, ಪ್ಯಾಸೆಂಜರ್ಗೆ. ಮತ್ತು ನಮಗೆ ಈಗ ಒಂದು ಏನೋ ಒಂಥರ ಸಂತೋಷ ಆಗ್ತಾಯಿದೆ ಕೋಲಾರದಲ್ಲಿ ಆಟೋ ಓಡಿಸೋದಕ್ಕೆ ಮಾತ್ರ. ಒಂದು ಬದಲಾವಣೆ ಆಗ್ತಿದೆ ಅಂತ ಹೇಳ್ಬೋದು. ರೂಲ್ಸ್ ಇತ್ತು, ಆದರೆ ರೂಲ್ಸು ಯಾರು ಫಾಲೋ ಮಾಡ್ತಿರಲಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮೇಡಮ್, ಬದಲಾವಣೆ ನನ್ಗೆ ಗೊತ್ತಿರೋ ಮಾತ್ರ ಆಗಿದೆ. ನೋಡಿ, ನೀವೇ ನೋಡಿರಿ, ನಮ್ಮ ಆಟೋದಲ್ಲಿ ಒಂದು ರೌಂಡ್ ಬರ್ರಿ, ಗೊತ್ತಾಗುತ್ತೆ ನಿಮಗೆ ಬದಲಾವಣೆ ಆಗಿದೆ ಇಲ್ಲ ಅಂತ. ಅಟ್ ಎ ಪ್ಲೇಸ್ ಒಬ್ಬ ಪರ್ಸನ್ನ ತೊಗೊಂಡೋಗ್ಬೇಕಂತಂದರೆ ಅರ್ಜೆಂಟಾಗಿ ತೊಗೊಂಡೋಗಿ ಬಿಡೋಕ್ಕೆ ಸಾಧ್ಯ ಆಗ್ತದೆ. ಬದಲಾವಣೆ ಆಗಿದೆ. ಈ ಒನ್ ವೇಗಳು ಈಗ ಮಾಡೋದ್ರಿಂದ ನಮಗೆ ಡ್ರೈವಿಂಗ್ ಮಾಡೋಕ್ಕೂ ಅಷ್ಟೇ, ಪ್ಯಾಸೆಂಜರ್ ಸರ್ವಿಸ್ ಕೊಡೋಕ್ಕೆ ತುಂಬ ಅನುಕೂಲ ಆಗಿದೆ ಮೇಡಮ್.
ಇತ್ತೀಚೆಗೆ ಕಳೆದ ಎರಡು ವರ್ಷಗಳಿಂದ ನೋಡಿದರೆ ನಾವು ಈಗ ಟ್ರಾಫಿಕ್ ರೂಲ್ಸು ತುಂಬ ಸರಳವಾಗಿದೆ. ಒನ್ ವೇ ಮಾಡಿರೋ ಉದ್ದೇಶದಿಂದ ಆಸ್ಪತ್ರೆಗೆ ಹೋಗುವಂತಹ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗ್ತಾಯಿದೆ. ಇತ್ತೀಚೆಗೆ ಬಂದಿರುವಂಥ ಮಾನ್ಯ ಎಸ್ ಪಿ ಸಾಹೇಬರು ಈ ರೂಲ್ಸನ್ನು ಸ್ಟ್ರಿಕ್ಟಾಗಿ ಮಾಡಿರೋದ್ರಿಂದ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡೋದು ಇತಿಹಾಸದಲ್ಲಿ ಉತ್ತಮ ಸೇವೆಯನ್ನು ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಈ ಒನ್ ವೇ ಮಾಡಿರೋ ಉದ್ದೇಶ ಏನಂದರೆ ಮೊದಲಿಂದನೂ ಇತ್ತು, ಆದರೆ ಇದು ಯೂಸ್ಫುಲ್ ಯೂಸ್ ಆಗಿರಲಿಲ್ಲ. ಈಗ ಎಸ್ ವಿ ದೇವರಾಜ್ ಸರ್ ಅವರು ಬಂದಿರೋದ್ರಿಂದ ಸ್ವಲ್ಪ ಕಂಟ್ರೋಲ್ ಆಗಿದೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ಮೊದಲು ಪೊಲೀಸು ಇಲಾಖೆಯಿಂದ ಯಾವುದೂ ಸರಿಯಾಗಿ ಅನುಕೂಲ ಇರಲಿಲ್ಲ. ಇವಾಗ ಎಸ್ ಪಿ ದೇವರಾಜ್ ಬಂದಾಗಿಂದ ಒಂದು ಸೈಡಲ್ಲಿ ಪಾರ್ಕಿಂಗ್ ನಿಲ್ಲಿಸಿ, ಒಂದು ದಿವಸ ಲೆಫ್ಟು ಒಂದು ದಿವಸ ರೈಟಲ್ಲಿ ನಿಲ್ಲಿಸಿಬಿಟ್ಟು ಕ್ಲೀನಾಗಿ ಪಾರ್ಕಿಗೆ ಹೋಗ್ತೈತೆ, ಯಾವುದು ತೊಂದರೆ ಇಲ್ಲ. ಆಟೋವರು ಯಾವುದು ಇದು ಮಾಡೋಕ್ಕೆ ಹೋಗ್ತಾ ಇಲ್ಲ. ಇಲ್ಲ, ಎಸ್ ಪಿ ಅವರು ಇವಾಗ ಮಾಡಿರೋದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ರೂಲ್ಸ್ ಎಲ್ಲನೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸೈಡ್ ಪಾರ್ಕಿಂಗ್ ಇದೆ, ಪೊಲೀಸ್ ಅವರೂ ಮತ್ತು ಕಟ್ಟುನಿಟ್ಟಾಗಿ ಎಲ್ಲನೂ ಪಾಲಿಸ್ತಾ ಇದ್ದಾರೆ. ನಮಗೆ ಖುಷಿ ಆಗುತ್ತೆ. ಈ ಎಮ್ ಜಿ ರೋಡಲ್ಲಿ ಮೊದಲ ತಾನೇ ಟ್ರಾಫಿಕ್ ಜಾಸ್ತಿ ಇತ್ತು, ಇವಾಗ ಸುಗಮವಾಗಿ ಎಲ್ಲನೂ ನಡೀತಾ ಇದೆ. ಫೋರ್ ವೀಲರ್ಸ್ ಆಗಲಿ ಟೂ ವೀಲರ್ಸ್ಗಾಗಲಿ ಚೆನ್ನಾಗಿ ಮೂವ್ ಆಗ್ತಾ ಇದೆ. ನಮಗೆ ಅಂಗಡಿಯವರು ನಾವು ಏನು ತೊಂದರೆ ಇಲ್ಲ. ಏನಂದರೆ ಜನಗಳು ಸ್ವಲ್ಪ ಕೆಲವರು ಅದನ್ನು ಪಾಲಿಸಬೇಕು. ಇಮಿಡಿಯೇಟಾಗಿ ಬಂದು ಎಲ್ಲೋ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ಹೊರಟೋಗ್ತಾರೆ. ಅದನ್ನು ಪೊಲೀಸ್ ಅವರು ಪಾಪ ಅವ್ರಿಗೆ ಆದಷ್ಟು ಅವ್ರು ಕಂಟ್ರೋಲ್ ಮಾಡ್ತಾಯಿದ್ರೆ ಅವ್ರು ಚೆನ್ನಾಗಿ ಅವರು ಡಿಸಿಪ್ಲೈನ್ ಆಗಿ ಕಾಮಾಗಿ ಒಂದು ಸೌಜನ್ಯವಾಗಿ ಎಲ್ಲ ಕೆಲಸ ಮಾಡ್ತಾಯಿದ್ರೆ ಅಂದರೆ ಏನು ಜನಗಳು ಅದನ್ನು ನಾವು ಪಬ್ಲಿಕ್ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ತಾ ಇರಬೇಕು ಅಂತ ಹೇಳಿದ್ರೆ ನಮಗೆ ಅನುಕೂಲ. ನಾವು ಟ್ರಾಫಿಕ್ ಜಾಮ್ ಆಗಲಿ, ಇವಾಗ ನೋಡ್ತಿರಲ್ಲ ಪೆಟ್ರೋಲ್ ಎಷ್ಟು ಕಾಸ್ಟ್ಲಿ ಆಗಿದೆ. ಟ್ರಾಫಿಕ್ ಜಾಮ್ ಆದರೆ ನಮಗೆ ಪೆಟ್ರೋಲ್ ಇದೆಲ್ಲನೂ ಕಾಸ್ಟ್ಲಿಯಾಗಿ ಬೀಳೋದು ಮತ್ತು ಪೆಟ್ರೋಲ್ ವೇಸ್ಟ್ ಆಗುತ್ತೆ. ಅದು ನಮ್ಮ ದೇಶದ ಆರ್ಥಿಕತೆಗೂ ಭಾಳ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಪೊಲೀಸ್ ಅವರಿಗೆ ನಮ್ಮ ಈ ಗೌರ್ಮೆಂಟ್ಗೂ ನಾವು ಸಪೋರ್ಟ್ ಮಾಡಬೇಕು. ಹಾಗಾದ್ರೆ ಇನ್ನೊಂದಾಗಿದೆ, ಇವಾಗ ಸ್ವಲ್ಪ 500 ರುಪೀಸೇನೋ ಮಿನಿಮಮ್ಮು ಪೆನಾಲ್ಟಿ ಅಂತ ಮಾಡಿದ್ದಾರೆ. ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಮೊದಲಿನ ಥರ 100 ರೂಪಾಯಿ ಅಂತ ಮಾಡಿದ್ರೆ, ಯಾಕೆಂದರೆ ಬಡವರು ಇರ್ತಾರೆ, ಸಾಹುಕಾರರು ಇರ್ತಾರೆ. ಅದ್ರ ಬಗ್ಗೆ ಗೌರ್ಮೆಂಟ್ ಅವರು ಸ್ವಲ್ಪ ಯೋಚನೆ ಮಾಡಿ ಕಡಿಮೆ ಮಾಡಬೇಕು. ನನ್ನ ರಿಕ್ವೆಸ್ಟ್ ಅಷ್ಟೇ. ನಮ್ಮ ಮೇಡಮ್ ಏನು ಹೇಳಬೇಕಂದ್ರೆ, ಮುಂಚೆ ಒನ್ ವೇ ಇರಲಿಲ್ಲ, ಅದರಿಂದ ಏನು ತೊಂದರೆ ಆಗ್ತಾಯಿತ್ತು ಅಂದರೆ ಚಿಕ್ಕ ಮಕ್ಕಳು ಓಡಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಮತ್ತು ಜನ ಹೆಂಗೆ ಓಡಾಡಬೇಕು ಅಂತ ಕನ್ಫ್ಯೂಸ್ ಆಗ್ತಾಯಿದ್ರು, ಹೆಂಗಂದ್ರೆ ನುಗ್ಗಿಬಿಡ್ತಾಯಿದ್ರು. ಮತ್ತು ಏನಾಗ್ತಾಯಿತ್ತು ಅಂದರೆ ಇಲ್ಲಿ ಸರ್ಕಲ್ ಇರೋದ ಕಾರಣದಿಂದ ಮುಂಚೆ ಏನಾಗ್ತಾಯಿತ್ತು ಅಂದರೆ ಈ ಕಡೆಯಿಂದನೂ ಗಾಡಿ ಬರ್ತಾಯಿತ್ತು, ಈ ಕಡೆಯಿಂದನೂ ಬಂದುಬಿಡ್ತಾಯಿತ್ತು. ಆವಾಗ ಆ್ಯಕ್ಸಿಡೆಂಟ್ಗಳಾಗ್ತಾಯಿತ್ತು. ಇವಾಗ ಪೊಲೀಸವ್ರು ಏನು ಮಾಡಿದ್ದಾರೆ ಅಂದರೆ ಒನ್ ವೇ ಮಾಡಿದ್ದಾರೆ, ತುಂಬ ಯೂಸ್ಫುಲ್ ಆಗಿದೆ. ಪೊಲೀಸವರು ತುಂಬ ಸಪೋರ್ಟ್ ಮಾಡ್ತಾರೆ ಅಂಗಡಿಗಳವ್ರಿಗೂ, ಇದರಿಂದ ನಮಗೆ ವ್ಯಾಪಾರನೂ ಚೆನ್ನಾಗಿ ನಡೀತಾ ಇದೆ. ಹಾಗಂತ ಒನ್ ವೇ ಹಿಂಗೆ ಇದ್ದರೆ ನಮಗೆ ಹಿಂಗೆ ಯೂಸ್ಫುಲ್ ಆಗಿರುತ್ತೆ. ಟ್ರಾಫಿಕ್ ರೂಲ್ಸು ಮಾಡ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಕೋಲಾರ ಜನಗಳೂ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ಗೆ ಸಹಕಾರ ಕೊಡಬೇಕು. ನಮ್ಮಲ್ಲಿ ಪೊಲೀಸವರು ಇದ್ದರೆ ಮಾತ್ರ ಫಾಲೋ ಮಾಡ್ತಾರೆ, ಪೊಲೀಸು ಪರ್ಸನ್ ಇಲ್ಲ ಅಂದರೆ ಅಲ್ಲಿ ಫಾಲೋ ಮಾಡಲ್ಲ. ಅದು ನಮ್ಮಲ್ಲಿ ನಮ್ಮ ತಪ್ಪೂ ಇದೆ ಅಲ್ಲಿ. ಬಟ್ ಅದು ಪಾಲನೆ ಮಾಡಿದ್ರೆ ರೂಲ್ಸ್ ಮಾಡಿದ್ರೆ ಒಳ್ಳೆಯದು, ನಮ್ಗೆ ಟೌನ್ಗೆ ಇಂಪ್ರೂವ್ ಆಗುತ್ತೆ. ವೆಹಿಕ್ಯುಲರ್ ಟ್ರಾಫಿಕ್ ಜಾಸ್ತಿ ಆಗಿದೆ. ಬಟ್ ನಮ್ಮ ಕೋಲಾರದು ಏನಂದರೆ ಆಲ್ಟರ್ನೇಟಿವ್ ರೋಡ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಎಮ್ ಜಿ ರೋಡ್ ಇದೆ, ಎಮ್ ಜಿ ರೋಡ್ಗೆ ಆಲ್ಟರ್ನೇಟ್ ರೋಡು ಅದು ಐದಾರು ಎಮ್ ಬಿ ರೋಡು ಆರು ಬಂಗಾರಪೇಟೆ ರೋಡು, ಅದು ಭಾಳ ದೂರ ಆಗೋಗ್ಬಿಡತ್ತೆ. ಜನಗಳು ಅತ್ ಮಧ್ಯದಲ್ಲಿ ಬರಬೇಕು ಅಂದರೆ ಭಾಳ ತೊಂದರೆ ಆಗ್ತಾಯಿದೆ. ಸಣ್ಣ ಸಣ್ಣ ರಸ್ತೆಗಳು ಇದೆ, ಅದ್ರಲ್ಲಿ ವೆಹಿಕಲ್ ಅಡ್ಡ ನಿಲ್ಲಿಸಿರ್ತಾರೆ, ಟ್ರಾಫಿಕ್ಕು ಫ್ಲೋ ಆಗೋಕ್ಕೆ ಚಾನ್ಸಸ್ ಇರಲ್ಲ. ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾಯಿದೆ. ಆ್ಯಂಡ್ ಫ್ಯೂಯೆಲ್ಲು ಜಾಸ್ತಿ ಆಗ್ತದೆ. ಈಗ ನಿಮಗೂ ಗೊತ್ತು ಪೆಟ್ರೋಲ್ ರೇಟ್ ಬೆಲೆ ಎಷ್ಟು ರೈಸ್ ಆಗಿದೆಯಂತ. ಒಬ್ಬನು ಎಮ್ ಜಿ ರೋಡ್ಗೆ ಬರಬೇಕು ಅಂದರೆ ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಸುಟ್ಕೊಂಡು ಬರಬೇಕು ಅಂದರೆ ಅವನಿಗೆ ಪೆಟ್ರೋಲ್ ವೇಸ್ಟ್ ಆಗುತ್ತೆ, ಮತ್ತು ಅವನಿಗೆ ಬರೋಕ್ಕೆ ಇಷ್ಟನೂ ಆಗಲ್ಲ. ಆ ಥರ ಆಗಿ ಎಮ್ ಜಿ ರೋಡು ಬಿಸ್ನೆಸ್ಸು ಭಾಳ ಡಲ್ ಆಗಿಬಿಟ್ಟಿದೆ. ಅದಕ್ಕೆ ನಮ್ಮ ಸರ್ಕಾರ ಅವರು, ಪೊಲೀಸವರು, ಈ ಕಾರ್ಪೊರೇಷನ್ ಅವರು, ಅವರೆಲ್ಲ ಯಾವುದು ಒನ್ ವೇ ಮಾಡಿದ್ದಾರೆ, ಅದಕ್ಕೆ ಆಲ್ಟರ್ನೇಟಿವ್ ಮಾಡಿದ್ರೆ ಭಾಳ ಒಳ್ಳೇದಿರುತ್ತೆ. ಮಾಡಬೇಕು, ಟೌನ್ ಇಂಪ್ರೂವ್ ಮಾಡಲೇಬೇಕು.
ಟಫ್ ಟ್ರಾಫಿಕ್ ರೂಲ್ಸ್ ಹೇಗಿದೆ ಅಂತ. ಇದೇ ರೀತಿಯಲ್ಲಿ ಜಿಲ್ಲೆಯಲ್ಲಿ ಟಫ್ ರೂಲ್ಸ್ ಜಾರಿ ಮಾಡಿ ಪೊಲೀಸ್ ಕದರ್ ಏನು ಅಂತ ತೋರಿಸಲಿಕ್ಕೆ ಹೊರಟಿದ್ದಾರೆ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ದೇವರಾಜ್ ಅವರು. ಅವರಿಗೆ ಇಂದು ನ್ಯೂಸ್ 6 ಕಡೆಯಿಂದ ಶುಭವಾಗಲಿ. ಇಂದು ನ್ಯೂಸ್ 6 ಸುದ್ದಿ ಎಂದರೆ ಸೇವೆ. ನಾನು ಲಕ್ಷ್ಮೀ ಶ್ರೀನಿವಾಸ್.